ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಸಮಾಜವಾದವನ್ನು ಬಿತ್ತಿದ ಅನೇಕ ಮಹನೀಯರಲ್ಲಿ ಶಾಂತವೇರಿ ಗೋಪಾಲ್ಗೌಡ್ರು ಸಹ ಒಬ್ಬರು ಅವರು ಲೋಹಿಯಾವಾದಿಗಳಾಗಿ ಅತ್ಯಂತ ಸರಳ ಜೀವನವನ್ನು ಮಾಡ್ತಾ ಜನರಿಗೆ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿಕೊಡ್ತಾ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ರಾಜಕಾರಣಿಯಾಗಿರ್ತಾರೆ ಅವರು ರಾಜಕಾರಣಿ ಅನ್ನೋದಕ್ಕಿಂತ ಅವರು ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿರ್ತಾರೆ ಅವರು ಬಡತನದಲ್ಲೇ ಹುಟ್ಟಿರ್ತಕ್ಕಂಥವ್ರು ಬಡತನದಲ್ಲೇ ಕೊನೆಗೆ ತಮ್ಮ ಅಂತ್ಯವನ್ನು ಕಂಡಂಥವ್ರು ಅವರು ಎಷ್ಟು ಪ್ರಾಮಾಣಿಕರು ಎಷ್ಟು ಸೌಹೃದಯರು ಮತ್ತು ಅವರ ಒಂದು ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಸಹ ಪಾರದರ್ಶಕತೆಯನ್ನು ಅವರು ಇಟ್ಕೊಂಡು ಬಂದಂಥವ್ರು ಹೀಗಾಗಿ ಅವರು ಇವತ್ತಿಗೂ ಸಹ ನಮಗೆ ಪ್ರಾತಸ್ಮರಣೀಯರಾಗಿರ್ತಕ್ಕಂಥವ್ರು ಅವರು ಸಾಮಾನ್ಯರ ಜೊತೆಗೆ ಬೆರೀಬೇಕಾದ್ರೆ ಸಾಮಾನ್ಯರ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಅವರೆಂದೂ ಸಹ ತಮ್ಮ ಜಾತಿಯಾಗಲಿ ಅಥವಾ ಯಾವುದೇ ಒಂದು ಪ್ರಭಾವವನ್ನಾಗಲಿ ಅವರು ಬಳಸಲೇ ಇಲ್ಲ ಆ ಪ್ರಭಾವಕ್ಕೆ ಮಣಿಲೂ ಇಲ್ಲ ತಮಗೆ ಅನಿಸಿದ್ದನ್ನು ಸಾಮಾನ್ಯ ಜನರಿಗೆ ಅನುಕೂಲವಾಗ್ತಕ್ಕಂತಹ ಸೇವೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಅವರು ಯಾವಾಗಲೂ ಮುಂದಿರ್ತಿದ್ರು ಅವರೊಂದ್ಸರಿ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಗೆ ಬಂದಿದ್ದರು ಬಂದು ಅಲ್ಲಿ ಒಂದು ಸಣ್ಣ ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಇರಬೇಕಾದ್ರೆ ಒಬ್ಬ ಯುವಕ ಅವರ ಜೊತೆ ಅವರ ಎದುರಿಗೆ ಬಂದು ನಿಂತ್ಕೊಂಡು ಕೈ ಮುಗಿದು ಕೇಳ್ದ ಗೌಡ್ರು ಕೇಳಿದರು ಏನಾಗಬೇಕಾಗಿತ್ತಪ್ಪ ಅಂತ ನಾನು ಒಬ್ಬ ಎಸ್ ಎಲ್ ಸಿ ಮಾಡ್ಕೊಂಡಿದ್ದೀನಿ ನನಗೆ ಯಾವುದೇ ಕೆಲಸ ಇಲ್ಲ ನನಗೆ ಬರ್ತಕ್ಕಂಥ ಒಂದೇ ಒಂದು ಕೆಲಸ ಅಂತಂದರೆ ಈ ವಾಚ್ ರಿಪೇರಿ ಮಾಡ್ತಕ್ಕಂಥದ್ದು ಈ ವಾಚ್ ರಿಪೇರಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಈ ಹೋಟೆಲಿನ ಹೊರಭಾಗದಲ್ಲಿ ಒಂದು ಸಣ್ಣ ಜಾಗ ಇದೆ ನಮ್ಮ ಈ ಹೋಟೆಲ್ ಸೌಕಾರ್ಯಕ್ಕೆ ಸೇರಿರ್ತಕ್ಕಂಥದ್ದು ಅದನ್ನು ದಯವಿಟ್ಟು ತಾವು ಅವರಿಗೆ ಕೊಡಿಸಿ ನನಗೆ ಅವ್ರಿಗೆ ಹೇಳಿ ನನಗೆ ಕೊಡಿಸಿದರೆ ನಾನು ನನ್ನ ಜೀವನವನ್ನು ಮಾಡ್ಕೊಳ್ತೀನಿ ಅಂತಂದು ಬಹಳ ವಿನೀತನಾಗಿ ಕೇಳ್ಕಂಡ ಆಗ ಆ ಗೋಪಾಲಗೌಡರು ಆ ಹೋಟೆಲ್ ಮಾಲೀಕನ ಕಡೆಗೆ ನೋಡಿದರು ಹೋಟೆಲ್ ಮಾಲೀಕ ಗೋಪಾಲಗೌಡರ ಇಂಗಿತವನ್ನು ಬಲ್ಲವನಾಗಿದ್ದರಿಂದ ಅವನು ತಕ್ಷಣ ಹೇಳ್ದ ಈಗ ನಾನು ಜಾಗ ಕೊಡ್ತೀನಿ ಅಲ್ಲಿ ಆದ ತನ್ನ ವಾಚ್ ರಿಪೇರಿಯ ಒಂದು ಕಾರ್ಯವನ್ನು ಮಾಡಬಹುದು ಅಂತ ಹೀಗಾಗಿ ಆ ಯುವಕನಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ವಾಚ್ ರಿಪೇರಿ ಮಾಡೋದಕ್ಕೆ ಒಂದು ಜಾಗವನ್ನು ದೊರಕಿಸಿ ಈ ಈ ಗೌಡರು ಹೀಗಾಗಿ ಆ ವ್ಯಕ್ತಿ ಮುಂದೆ ಬಹಳ ಪ್ರಸಿದ್ಧನಾಗಿರ್ತಕ್ಕಂತಹ ವಾಚ್ ರಿಪೇರರ ವಾಚ್ ರಿಪೇರಿ ಮಾಡ್ತಕ್ಕಂಥವನಾಗಿ ತನ್ನ ಹಣಕ ಹಣವನ್ನು ಹಣವನ್ನು ಗಳಿಸ್ತಾನೆ ಹೆಸರನ್ನೂ ಗಳಿಸ್ತಾನೆ ಇದಾಗಿ ನಾಲ್ಕಾರು ವರ್ಷಗಳ ನಂತರ ಮತ್ತೆ ಗೋಪಾಲಗೌಡರು ಕ ರಿಪ್ಪನ್ ಪೇಟೆಗೆ ಬಂದಿರ್ತಾರೆ ರಿಪ್ಪನ್ ಪೇಟೆಗೆ ಬಂದಾಗ ಅವರು ವಾಚ್ ನಿಂತೋಗಿರುತ್ತೆ ಅವಾಗ ತಮ್ಮ ಒಬ್ಬ ಅನುಯಾಯಿಯನ್ನು ಕರೆದು ನೋಡಪ್ಪ ಒಂಚೂರು ವಾಚ್ ರಿಪೇರಿ ಮಾಡಿಸ್ಕೊಂಬಂದ ಆ ವಾಚ್ ರಿಪೇರಿಗೆ ಅವನು ಎಲ್ಲಿ ಹೋಗ್ತಾನೆ ಅಂತಂದರೆ ಗೋಪಾಲಗೌಡರು ಎಲ್ಲಿ ಕೆಲ ಅವನಿಗೆ ಜಾಗ ಕೊಡಿಸಿದ್ರು ಆ ವ್ಯಕ್ತಿ ಹೋಗಿ ಆ ರಿಪೇರಿ ಮಾಡಿಕೊಡು ಅಂತ ಕೇಳ್ತಾರೆ ಅವನು ರಿಪೇರಿ ಮಾಡಿಕೊಟ್ಟು ಒಂದೂವರೆ ರೂಪಾಯಿ ಆಗಿದೆ ಕೊಡಬೇಕು ಅಂತ ಆಗಿನ ಕಾಲದಲ್ಲಿ ನಮ್ಮ ಈ ಗೌಡ್ರಿಗೆ ಜೋಬ್ನಲ್ಲಿ ಯಾವಾಗಲೂ ಅವ್ರು ದುಡ್ಡು ಇಟ್ಕೊಂಡು ಇರೋರೇ ಅಲ್ಲ ಅವರು ಅನುಯಾಯಿಗಳು ಅಷ್ಟೇ ಅವ್ರು ಯಾರು ಸಹ ದುಡ್ಡಿನ ಮೇಲೆ ವ್ಯಾಯಾಮ ಇದ್ದಂಥವ್ರಲ್ಲ ಅವನು ಹೇಳ್ತಾನೆ ಗೋಪಾಲ್ಗೌಡ್ರು ವಾಚ್ ಕಣಯ್ಯ ಅವನತ್ರ ನನ್ನ ಹತ್ರ ದುಡ್ಡಿಲ್ಲ ಕೊಡೋದಕ್ಕೆ ಇನ್ಯಾವಾರು ಬಂದಾಗ ಕೊಡ್ತೀನಿ ವಾಚ್ ಕೊಡು ಅಂತ ಕೇಳಿದಾಗ ಇಲ್ಲ ಇಲ್ಲ ಒಂದೂವರೆ ರೂಪಾಯಿ ಕೊಟ್ರೆ ನಾನು ಕೊಡೋದು ಅಂತಂದು ಹೇಳ್ತಾನೆ ಅದನ್ನು ಆ ವ್ಯಕ್ತಿ ಗೋಪಾಲ್ಗೌಡ್ರ ಹೋಗಿ ಹೇಳ್ದಾನೆ ನೋಡಿ ಅವನು ವಾಚ್ನ್ನು ರಿಪೇರಿ ಮಾಡಿದನು ಒಂದೂವರೆ ರೂಪಾಯಿ ಕೊಡ್ದಿದ್ರೆ ಕೊಡೋಲ್ಲ ಅಂತ ಹೇಳ್ತಾನೆ ಅಂತ ಅವಾಗ ಗೋಪಾಲಗೌಡ್ರಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂತಂದರೆ ಅವರು ಎಷ್ಟು ಸೌಹೃದಯರಾಗಿದ್ದರು ಎಷ್ಟು ಸರಳತೆಯನ್ನು ಪ್ರದರ್ಶನ ಮಾಡ್ತಾಯಿದ್ರು ಈ ರೀತಿಯ ಒಂದು ಘಟನೆಗಳಿಗೆ ಅವರು ಹೇಗೆ ಪ್ರತಿ ಪ್ರ ಒಂದು ತಮ್ಮ ಒಂದು ಪ್ರತಿಭಟನೆಯನ್ನು ಇದ್ದರು ಅನ್ನೋದಕ್ಕೆ ಈ ಒಂದು ಸಣ್ಣ ಪುಟ್ಟ ಘಟನೆ ಇದ್ದು ಅದು ನಮಗೆ ತೋರಿಸ್ಕೊಡುತ್ತೆ ಆದರೂ ನೇರವಾಗಿ ಆ ವಾಚ್ ರಿಪೇರಿನ ಹೋಗ್ತಾರೆ ಆ ವಾಚು ಇಟ್ಕೊಂಡ ಇಟ್ಟಿರ್ತಕ್ಕಂಥ ಗಾಜಿನ ಪೆಟ್ಟಿಗೆಯನ್ನು ರಿಪೇರಿ ವಸ್ತುಗಳನ್ನು ಇಟ್ಕೊಂಡಿರ್ತಕ್ಕಂಥ ಗಾಜಿನ ಪೆಟ್ಟಿಗೆಯನ್ನು ಎತ್ತಿ ಅದನ್ನು ಬೀದಿಗೆ ಅವರು ಎಸೆದು ಆ ಹೋಟೆಲ್ ಮಾಲೀಕರಿಗೆ ಹೇಳ್ತಾರೆ ಇಂತಹ ಕೃತಜ್ಞನರಿಗೆ ನೀವು ಕೆ ಸಹಾಯ ಮಾಡಬಾರ್ದು ನಾನು ಇವನ ಒಂದು ಜೀವನವನ್ನು ಒಳ್ಳೆಯದಾಗಲಿ ಅಂತಂದು ನಿಮಗೆ ಹೇಳಿ ಜಾಗ ಕೊಡಿಸಿದೆ ಅದರಿಂದ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನಿಗೆ ಸಿಕ್ತು ಅವನು ಆತನಿಗೆ ಯಾವುದೇ ರೀತಿಯ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಬುದ್ಧಿನೇ ಇಲ್ಲ ಆದ್ದರಿಂದ ಇಂಥವರಿಗೆ ನೀವು ಸಹಾಯ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ತೆರಳ್ತಾನೆ ಆಗ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಗೋಪಾಲಗೌಡರು ನನ್ನ ಜೀವನವನ್ನು ರೂಪಿಸಿರ್ತಕ್ಕಂಥವ್ರು ಅಂಥವರಿಗೆ ನಾನು ಮನಸ್ಸಿಗೆ ನೋವು ಮಾಡಿದ್ದಲ್ಲ ಅಂತಂದು ಅವರ ಬಳಿಗೆ ಹೋಗಿ ಕ್ಷಮೆಯನ್ನು ಕೇಳ್ತಾನೆ ಇನ್ನೆಂದೂ ಈ ರೀತಿ ಮಾಡಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟು ಅವರ ಒಂದು ಸಿಟ್ಟನ್ನು ತಣಿಸ್ತಾನೆ ಇದು ಒಂದು ಪುಟ್ಟ ಘಟನೆಯಾಗಿರ್ಬೋದು ಆದರೆ ಗೋಪಾಲಗೌಡರ ಮನೋಸ್ಥಿತಿ ಹೇಗಿತ್ತು ಅನ್ನೋದನ್ನು ಒಂದು ತೋರಿಸೋದಕ್ಕೆ ಒಂದು ಸಣ್ಣ ಒಂದು ಪುಟ್ಟ ಘಟನೆ ಇದು ಅವರು ಸಹಾಯವನ್ನು ಮಾಡ್ತಾ ಇದ್ದರು ಸಹಾಯವನ್ನು ಮಾಡಿರ್ತಕ್ಕಂಥವರು ಅವರ ಒಂದು ಸಹಾಯಕ್ಕೆ ಸ್ಪಂದಿಸ್ತೇ ಇದ್ದರೆ ಮುಂದೆ ಅದಕ್ಕೆ ಏನಾದರೂ ಅದಕ್ಕೆ ಕುಂದನ್ನು ತೊಂದರೆ ಅವ್ರನ್ನ ಹೇಗೆ ಪ್ರತಿಭಟಿಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಪುಟ್ಟ ಒಂದು ನಿದರ್ಶನ ಇತ್ತು ಇದೇ ರೀತಿ ಅವರ ಜೀವನದಲ್ಲಿ ಹೋರಾಟಗಳನ್ನು ಮಾಡಿ ಬಡ ರೈತರಿಗೆ ಆಮೇಲೆ ಕೂಲಿ ಕಾರ್ಮಿಕರಿಗೆ ಇಂಥ ಅನೇಕ ನ್ಯಾಯ ನ್ಯಾಯವನ್ನು ದೊರಕಿಸಿಕೊಡುವುದರಲ್ಲಿ ಅವರು ಅಗ್ರಗಣ್ಯರಾಗಿರ್ತಕ್ಕಂತಹ ನಾಯಕರಾಗಿದ್ದರು ಸಮಾಜವಾದವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಬಿತ್ತಿ ಅದು ಬೆಳೆಯೋದಕ್ಕೆ ಅವರು ಕಾರಣರಾಗಿರ್ತಕ್ಕಂಥವರು ನಮ್ಮ ಶಾಂತವೇರಿ ಗೋಪಾಲಗೌಡರು ಅವರು ಮರಣಿಸಿದಾಗ ಅವರ ಕೈನಲ್ಲಿ ಯಾವುದೇ ರೀತಿಯ ಹಣ ಇರಲಿಲ್ಲ ಯಾವುದೇ ಆಸ್ತಿಯನ್ನು ಮಾಡಿರಲಿಲ್ಲ ಬಡ ಗುಡಿಸಿನಲ್ಲಿ ಹುಟ್ಟಿದ್ರು ಬಡ ಗುಡಿಸಿನಲ್ಲಿ ತಮ್ಮ ಅಂತ್ಯವನ್ನು ಕಂಡ್ರು ಹೀಗಾಗಿ ಅವರು ಇವತ್ತಿಗೂ ಸಹ ನಮಗೆ ಪ್ರಾತಃಸ್ಮರಣೀಯರಾಗಿದ್ದಾರೆ ನಮಸ್ಕಾರ